ಚಿಲುಮೆ ಅಕ್ರಮದ ಬಗ್ಗೆ ಅನಿಲ್ನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ವಿಚಾರಣೆ ಬಗ್ಗೆ ಡಿಸಿಪಿ ಶ್ರೀನಿವಾಸ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಚಾರಣೆ ವೇಳೆ ರವಿಕುಮಾರ್ ಹೆಸರು ಪ್ರಸ್ತಾಪಿಸಿದ್ದಾನೆ ರವಿಕುಮಾರ್ ಹೇಳಿದಂತೆ ಅನಿಲ್ ಕೆಲಸ ಮಾಡುತ್ತಾ ಇದ್ದಿದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಬಿಬಿಎಂಪಿ ಅಧಿಕಾರಿಗಳೇ ಕೊಟ್ಟಿರುವ ದೂರು ಇದಾಗಿದೆ ಅಂತ ಹೇಳಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಯುತ್ತೆ ಅಕ್ರಮದಲ್ಲಿ ಭಾಗಿಯಾದ ಬಗ್ಗೆ ಇಬ್ಬರನ್ನ ಈಗಾಗಲೇ ಬಂಧಿಸಲಾಗಿದೆ ಇದುವರೆಗೂ 14 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ಅವರು ಈ ಚಿಲುಮೆ ಸಂಸ್ಥೆಯ ಅಕ್ರಮದ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ರವಿಕುಮಾರ್ ನನಗೆ ಕೆಲಸ ಕೊಟ್ಟ ನನಗೆ ಏನು ಕೆಲಸ ವಹಿಸಿದ್ನೋ ಅದನ್ನ ಚಾಚು ತಪ್ಪದಂಗ ನಾನು ಮಾಡಿದಿನಿ ಅಂತ ಸರ್ ಇದು ಐಎಸ್ ಆಫೀಸರ್ ಇದ್ರು ಸಸ್ಪೆಂಡ್ ಅಲ್ಲ ಅವರನ್ನ ಇನ್ಕ್ವೈರಿ ಮಾಡಿ ಸದ್ಯಕ್ಕೆ ನಾವು ಆರೋಗಳದು ಇನ್ಕ್ವೈರಿ ಮಾಡ್ತಾ ಇದೀವಿ ಆರೋಗಳನ್ನ ಇವಾಗ ಕಸ್ಟಡಿಯಲ್ಲಿ ಇದ್ದಾರೆ ಅವರನ್ನ ಡೀಟೇಲ್ ಆಗಿ ಇನ್ಕ್ವೈರಿ ಮಾಡಿ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇನ್ಕ್ವೈರಿ ಮುಗಿದ ನಂತರದಲ್ಲಿ ಅಲ್ಲ ಅವರ ಫಸ್ಟ್ ನಾವು ಕೆಳ ಅಂತದ ಅಧಿಕಾರಿಗಳನ್ನೆಲ್ಲ ಮುಗಿಸ್ತೀವಿ ನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ ನಾವು ಪ್ರೋಗ್ರೆಸ್ ಮಾಡ್ತೀವಿ ಆ ಟೈಮ್ ಅಲ್ಲಿ ನೆಸೆಸಿಟಿ ಇದ್ದರೆ ನಾವು ಅವರನ್ನು ಮಾಡ್ತೀವಿ ಸರ್ ಬಿಬಿಎಂಪಿ ಆಫೀಸರ್ಗಳು ಅಲಿಗೇಷನ್ ಮಾಡ್ತಾ ಇದ್ದಾರೆ ಸುಮ್ಮನೆ ನಮ್ಮ ಮಾಡ್ತಾ ಇದ್ದಾರೆ ಅದು ಬಿಬಿಎಂಪಿ ಅವರೇ ಕೊಟ್ಟಿರುವಂತ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಮೇಲೆ ನಾವು ಆಕ್ಟ್ ಮಾಡ್ತಾ ಇದ್ದೀವಿ ಅಲ್ಲ ಅಧಿಕಾರಿಗಳನ್ನ ಕರೆಸಿ ಕೂರಿಸೋದು ಅರೆಸ್ ಮಾಡೋದು ಈ ತರ ಇನ್ಕ್ವೈರಿ ಮಾಡೋದು ಅಂತ ಇವಾಗ ಬಿಬಿಎಂಪಿ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಅಗೇನ್ಸ್ಟ್ ಬಿಬಿಎಂಪಿ ಸೋ ಯಾರು ಟ್ರಸ್ಟ್ ಅವರು ಕೊಟ್ಟಿರ್ತಾರೆ ಅವರ ಮೇಲೆ ಆ ಟೈಮ್ ಅಲ್ಲಿ ನಮಗೆ ಏನೇನು ದಾಖಲೆಗಳು ಅಥವಾ ಏನೇನು ಎವಿಡೆನ್ಸಸ್ ಗಳು ಸಿಗುತ್ತೆ ಅದರ ಪ್ರಕಾರ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಾಗುತ್ತೆ ಸರ್ ಈಗ ಟೋಟಲ್ ಎಷ್ಟು ಆರ್ಓ ಎನ್ಕ್ವೈರಿ ಮಾಡಿದ್ರು ಅದರಲ್ಲಿ ಎಲ್ಲಾ ಆರ್ಓ ಗಳನ್ನು ಎನ್ಕ್ವೈರಿ ಮಾಡಿದೀವಿ 28 ಆರ್ಓ ಗಳನ್ನು ನಾವು ಎನ್ಕ್ವೈರಿ ಮಾಡಿದೀವಿ ಬಟ್ ಅದರಲ್ಲಿ ಯಾವ ಆರೋಪಿ ವಿರುದ್ಧ ನಮಗೆ ಸಾಕ್ಷ್ಯಾಧಾರಗಳಿದೆ ಹಾಗೂ ಯಾವ ಎಆರ್ಓ ವಿರುದ್ಧ ನಮಗೆ ಸಾಕ್ಷ್ಯಾಧಾರಗಳಿದೆ ಮತ್ತೆ ಸಾಕ್ಷ್ಯಾಧಾರಗಳು ಇರದಷ್ಟೇ ಅಲ್ಲ ಅದು ಪೂರ್ವಕವಾಗಿದೆ ಈ ಕೇಸ್ ಗೆ ಅಂತದ್ದು ಮಾತ್ರ ನಾವು ಇವಾಗ ಸದ್ಯಕ್ಕೆ ಕಸ್ಟಡಿಗೆ ಪಡ್ಕೊಂಡು ನಾವು ತನಿಖೆಯನ್ನು ಮುಂದುವರಿಸಿದೆ ಇಲ್ಲಾಂದ್ರೆ ನಾವು 28 ಜನನ್ನು ಮಾಡಬಹುದಾಗಿತ್ತಲ್ಲ ರೂಲ್ ಬೌಂಡ್ ಇಲ್ಲ ಅದು ನಮಗೆ ಇನ್ನು ಬೇಲ್ ಅಬ್ಜೆಕ್ಷನ್ ಇಲ್ಲ ಮಾಹಿತಿ ಬಂದಿಲ್ಲ ಸಂಬಂಧಪಟ್ಟಂತೆ ಇದುವರೆಗೂ ಬಂಧಿತರ ಸಂಖ್ಯೆ 14ಕ್ಕೆ ಏರಿರುವಂತದ್ದು ಚಿಲುಮೆ ಮುಖ್ಯಸ್ಥ ರವಿಕುಮಾರ್ ಸೇರಿದಂತೆ ಒಟ್ಟು 14 ಜನ ಆರೋಪಿಗಳನ್ನು ಅರೆಸ್ಟ್ ಅನ್ನು ಮಾಡಿದ್ದಾರೆ ಬಂಧಿತ ಆರೋಪಿ ಅನಿಲ್ ನನ್ನು ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನು ಅಲ್ಸೂರು ಗೇಟ್ ಪೊಲೀಸರು ಮಾಡುತ್ತಿರುವಂತದ್ದು ಆರೋಪಿ ಅನಿಲ್ ಪ್ರಮುಖವಾಗಿ ರವಿಕುಮಾರ್ ಹಾಗೂ ಬಿಎಲ್ಒಗಳ ಮಧ್ಯೆ ಮಧ್ಯವರ್ತಿಯಾಗಿ ಆತ ಕೆಲಸವನ್ನ ಮಾಡ್ತಿರ್ತಾನೆ ಅಂದ್ರೆ ಆರ್ವಗಳ ಬಳಿ ಹೋಗಿ ಚಿಲುಮೆ ಸಂಸ್ಥೆಯಲ್ಲಿ ಕಲೆಕ್ಟ್ ಮಾಡಿರುವಂತಹ ಡೇಟಾವನ್ನ ಮುಂದಿಟ್ಟು ಅಲ್ಲಿ ಕೆಲವೊಂದಷ್ಟು ಮಂದಿ ವೋಟರ್ಸ್ ಲಿಸ್ಟ್ ಅನ್ನು ಡಿಲೀಟ್ ಮಾಡುವಂತ ಕೆಲಸವನ್ನ ಅನಿಲ್ ಮಾಡ್ತಿರ್ತಾನೆ ಪ್ರಮುಖವಾಗಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಲಿಸ್ಟ್ ಅನ್ನು ಕೂಡ ಅನಿಲ್ ರೆಡಿಯನ್ನ ಮಾಡಿದ್ದ ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನ ಕೊಡ್ಬೇಕು ಅಂದ್ರೆ ಯಾವೆಲ್ಲ ಆರ್ವಗಳ ಬಳಿ ಹೋಗಿ ಯಾರು ಬಿಎಲ್ಒಗಳು ರಿಪೋರ್ಟ್ ಅನ್ನು ಮಾಡ್ಕೋಬೇಕು ಜೊತೆಗೆ ನಕಲಿ ಬಿಎಲ್ಒ ಐಡಿಗಳನ್ನ ತಗೊಂಬಂದು ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ಆರೋಪಿ ಅನಿಲ್ ಮಾಡಿದ್ದನ್ನ ಮಾಹಿತಿನ ಸಿಕ್ತಿರುವಂತದ್ದು ಪ್ರಮುಖವಾಗಿ ಮಾದೇಪುರ ಚಿಕ್ಕಪೇಟೆ ಶಿವಾಜಿನಗರ ಆರ್ಆರ್ ನಗರ ಈ ಭಾಗದ ಸುಮಾರು 3 ಜನ ಆರ್ವಗಳು ಒಬ್ಬ ಎಆರ್ಓ ಏನ್ಸ್ ಅರೆಸ್ಟ್ ಆಗಿದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚಿನ ನಿಕಟವಾದಂತ ಸಂಪರ್ಕವನ್ನ ಅನಿಲ್ ಹೊಂದಿರ್ತಾನೆ ಜೊತೆಗೆ ರವಿಕುಮಾರ್ ನಿಂದ ಬ್ಲಾಕ್ ನಲ್ಲಿ ಮನೆಯನ್ನ ತಗೊಂಡ್ಬಂದು ಆರ್ವಗಳಿಗೆ ಕೊಡುವಂತ ಕೆಲಸವನ್ನು ಕೂಡ ಅನಿಲ್ ಮಾಡಿರ್ತಾನೆ ಅಂದ್ರೆ ಎಲ್ಲವೂ ಕೂಡ ನಗದು ರೂಪದಲ್ಲಿ ವ್ಯವಹಾರ ನಡೆಯುವಂತದ್ದು ಯಾವುದು ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆದಿರೋದಿಲ್ಲ ಅದರಲ್ಲಿ ಪ್ರಮುಖವಾಗಿ 4 ಜನ ಆರ್ವಗಳ ಪೈಕಿ ಒಬ್ಬರಿಗೆ ಆತ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ನ ಮೂಲಕವಾಗಿ ಅಂದ್ರೆ RTGS ನ ಮೂಲಕವಾಗಿ ಹಣವನ್ನು ಕೂಡ ಕೊಟ್ಟಿದ್ದ ಅನ್ನೋ ಪ್ರಾಥಮಿಕ ಮಾಹಿತಿ ಸದ್ಯ ಪೊಲೀಸ್ ವಿಚಾರಣೆಯಲ್ಲಿ ಬಂದಿರುವಂತದ್ದು ಪ್ರಮುಖವಾಗಿ ಮೊದಲಿಗೆ 17 ತಾರೀಕು ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆಗಿ 5 ದಿನಗಳ ನಂತರದಲ್ಲಿ ರವಿಕುಮಾರ್ ಅರೆಸ್ಟ್ ಆಗುತ್ತೆ ರವಿಕುಮಾರ್ ಅರೆಸ್ಟ್ ಆಗಿ ರವಿಕುಮಾರ್ ನ ಸಹೋದರ ಆತನ ಪತ್ನಿ ಐಶ್ವರ್ಯಳ ವಿಚಾರಣೆಯನ್ನು ಕೂಡ ನಡೆಯುತ್ತೆ ಜೊತೆಗೆ ಚಿಲುಮೆಯ 6 ಜನ ಸಿಬ್ಬಂದಿ ಅರೆಸ್ಟ್ ಆದ್ರೂ ಕೂಡ ಇಲ್ಲೂ ಅನಿಲ್ ನ ಬಗ್ಗೆ ಮಾಹಿತಿ ಕೂಡ ಬರೋದಿಲ್ಲ ಯಾವಾಗ ಆರ್ವಗಳು ಅರೆಸ್ಟ್ ಆಗ್ತಾರೆ ಆರ್ವಗಳು ಬಾಯಿ ಬಿಡುವಂತದ್ದು ಅನಿಲ್ ನಮ್ ಜೊತೆ ವ್ಯವಹಾರವನ್ನ ಮಾಡಿದ್ದ ಜೊತೆಗೆ ಚಿಲುಮೆ ಸಂಸ್ಥೆಯ ರೆಪ್ರೆಸೆಂಟೆಂಟ್ ಅಂತ ಹೇಳಿ ಬಂದು ನಮ್ ಜೊತೆಯಾಗಿ ಈತ ವ್ಯವಹಾರವನ್ನ ಮಾಡಿದ ಅನ್ನೋ ಮಾಹಿತಿ ಯಾವಾಗ ಕೊಡ್ತಾನೆ ಆಗ ಅನಿಲ್ ಕುಮಾರ್ ಅನ್ನ ಬಂಧಿಸಿ ಸದ್ಯ ಹೆಚ್ಚಿನ ವಿಚಾರಣೆ ನಡೆಸಿರುವಂತದ್ದು ಸಭಾ ಧನ್ಯವಾದ ಅಶೋಕ್ ಕುಮಾರ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ